प्रिय वीक्षकरे निमगिदु गोत्ता यूट्यूब चानल गे स्वागत ईपीएल जगत्तिन श्रीमंत क्रिकेट टूर्नी ईपीएल अंद्रे जन उच्चेद्दु कुणियुत्तारे ईपीएल बंतु अंद्रे क्रिकेट प्रेमिगळिगे जात्रे इद्दंते आदरे ई बारिय ईपीएल कोरोना रणकेकेगे अर्धक्के निंतित्तु कोरोना आट आसक्के जगत्तिन ऐषारामी क्रिकेट टूर्निगे ब्रेक हाकलायितु ईपीएल बयोबबल नोळगे नुग्गिद कोरोना ईपीएल अर्धक्के निल्लुवंते माडितु इदु ईपीएल प्रियरिगे शाक् नीडितु मनरंजनेय मडिलिनल्लिद्द जनरिगे बेसर तरिसितु तुम्बा जनरिगंतु बरसिडिलु बडिद अनुभववागित्तु आदरे बीसीसीआई गे ईपीएल गे ब्रेक हाकलेबेकाद अनिवार्यते एदुरायितु ಹೀಗಾಗಿ ಕಷ್ಟವಾದರೂ ಗಟ್ಟಿ ಮನಸಿನಿಂದ ಐಪಿಎಲ್ ಗೆ ಬ್ರೇಕ್ ಹಾಕಲಾಯಿತು ಆದರೆ ಇದೀಗ ಐಪಿಎಲ್ ರದ್ದಾಯಿತು ಅಂತ ಬೇಸರದಲ್ಲಿದ್ದ ಕ್ರಿಕೆಟ್ ಪ್ರೇಮಿಗಳಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ಅದು ಯಾವುದು ಅಂತ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ ಅರ್ಧಕ್ಕೆ ನಿಂತಿದ್ದ ಐಪಿಎಲ್ ಮತ್ತೆ ಆರಂಭವಾಗಲಿದೆ ಕೊರೋನಾ ಕೇಕೆಯ ನಡುವೆ ಬಿಸಿಸಿಐ ಇಂದ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ ಐಪಿಎಲ್ ಪಾರ್ಟ್ 2 ದುಬೈನಲ್ಲಿ ನಡೆಯುವುದು ಕನ್ಫರ್ಮ್ ಕಳೆದ ಬಾರಿಯ ಐಪಿಎಲ್ ಅನ್ನು ಯುಎಇ ರಾಷ್ಟ್ರಗಳಲ್ಲಿ ಯಶಸ್ವಿಯಾಗಿ ಮುಗಿಸಿದ ಬಿಸಿಸಿಐ ಮತ್ತೊಮ್ಮೆ ಯುಎಇ ಅತ್ತ ಮುಖ ಮಾಡಿದೆ ಸೆಪ್ಟೆಂಬರ್ 15 ರಿಂದ ಅಕ್ಟೋಬರ್ 15 ರವರೆಗೆ ಯುಎಇ ಅಲ್ಲಿ ಉಳಿದ ಐಪಿಎಲ್ ಪಂದ್ಯಗಳನ್ನು ನಡೆಸಲು ಬಿಸಿಸಿಐ ತೀರ್ಮಾನಿಸಿದೆ ಏಕೆಂದರೆ ಆ ಸಮಯದಲ್ಲಿ ಟೀಮ್ ಇಂಡಿಯಾ ಯಾವುದೇ ಸರಣಿಗಳನ್ನು ಹೊಂದಿಲ್ಲದ ಕಾರಣ ಬಿಸಿಸಿಐ ಈ ಸಮಯದಲ್ಲಿ ಉಳಿದಿರುವ ಐಪಿಎಲ್ ಪಂದ್ಯವನ್ನು ಮುಂದುವರಿಸಲು ತೀರ್ಮಾನಿಸಿದೆ ಈ ಬಗ್ಗೆ ಬಿಸಿಸಿಐ ಮೇ 29 ರಂದು ನಡೆಯುವ ವಿಶೇಷ ಸಭೆಯಲ್ಲಿ ಅಧಿಕೃತ ಘೋಷಣೆಯನ್ನು ಹೊರಡಿಸಲಿದೆ ಐಪಿಎಲ್ ಅರ್ಧದಲ್ಲಿ ಮುಗಿಯಿತು ಎಂದು ಬೇಸರದಲ್ಲಿದ್ದ ಕ್ರಿಕೆಟ್ ಪ್ರೇಮಿಗಳಿಗೆ ಸಂತಸವಾಗಿದೆ ಈ ಬಾರಿಯ ಐಪಿಎಲ್ ಟ್ರೋಫಿ ಯಾರ ಮಡಲಿಗೆ ಸೇರಲಿದೆ ಅನ್ನುವ ಕುತೂಹಲ ಇನ್ನಷ್ಟು ಹೆಚ್ಚಾಗಿದೆ ಪ್ರಿಯ ವೀಕ್ಷಕರೇ ನಿಮ್ಮ ಫೇವರಿಟ್ ಟೀಮ್ ಯಾವುದು ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ ಇಂತಹ ಇಂಟರೆಸ್ಟಿಂಗ್ ಸ್ಟೋರಿ ಒಂದಿಗೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ನಮಸ್ಕಾರ।